ஹல்லேலூயா ஹல்லேலூயா இந்த கால வேளையில தேவனுடைய செய்தியை கொடுக்கும்படியாக உங்களுடைய மத்தியில இந்த நேரத்தை தேவன் கொடுத்ததுக்காக நான் தேவனுக்கு நன்றி செலுத்துகிறேன் ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೊಡುವುದಕ್ಕೆ ಕೊಟ್ಟಂತ ಸಮಯಕ್ಕೋಸ್ಕರ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಅನ್ಬಾನವರಗಳೇ ಪ್ರೀತಿಯುಳ್ಳವರೇ இந்த வருஷம் நாம் தேவனை நோக்கி முறையிடுகிற வருஷமாயிருக்கிறது ಈ ವರ್ಷವು ನಾವು ದೇವರನ್ನು ನೋಡಿ முறையிடுವಂತ ವರ್ಷವಾಗಿದೆ ಏನೆಂದರೆ ಇಂದಿನ ವರ್ಷಂ ಆಪತ್ತಾನ ವರ್ಷಮಾಯಿರುತ್ತದೆ ಯಾಕೆಂದರೆ ಈ ವರ್ಷ ಎಂಬುದು ಆಪತ್ತು ತುಂಬಿದಂತ ವರ್ಷವಾಗಿದೆ இந்த ವರ್ಷಂ ಮರಣತೆ ಸಂಬಂಧಿಕರ ವರ್ಷಮಾಯಿರುತ್ತದೆ ಈ ವರ್ಷ ಮರಣಗಳು ಸಂಭವಿಸುವಂತ ವರ್ಷವಾಗಿದೆ ಎಪಡಿ ವರುಮೋ என்ன நேரத்துல வருமோ இது தெரியாது ஏಗೆ ಬರುತ್ತದೋ ಯಾವ ರೀತಿಯಲ್ಲಿ ಬರುತ್ತದೋ ಎಂಬುದಾಗಿ ಗೊತ್ತಿಲ್ಲ ಅನಲ್ ಕ್ರಿಸ್ತವಲ್ಲಾಯಿರುತ್ತ ನಾವು ಆದರೆ ಕ್ರೈಸ್ತರಾಗಿರತಕ್ಕಂತ ನಾವು ದೇವನಡತ್ತಲ ನಂಬಿಕೆ ಉಳ್ಳವರುಗಳಾಗಿರಕರ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿರತಕ್ಕಂತ ನಾವು ದೇವನ ಮೇಲೆ ಅನ್ಬಾಯಿರಕರುಗಳು ನಾವು ದೇವರ ಮೇಲೆ ಪ್ರೀತಿ ಉಳ್ಳವರಾಗಿರತಕ್ಕಂತ ನಾವು ದೇವನ ಮೇಲೆ ವಿಶ್ವಾಸಮಾಯಿರಕರುಗಳು ನಾವು ದೇವರ ಮೇಲೆ ವಿಶ್ವಾಸ ಉಳ್ಳವರಾಗಿರತಕ್ಕಂತ ನಾವು ನಮ್ಮ ದೇವನ ನೋಕಿ ಮೊರೆಯಿಡುಗರ ಪಿಳ್ಳೆಗಳಾಗಿ ಇರಕವೆಂಡು ನಾವು ದೇವರನ್ನು ದೃಷ್ಟಿಸಿ ಮೊರೆಯಿಡುವಂತ ಮಕ್ಕಳಾಗಿ ಕಾಣಲ್ಪಡಬೇಕು ನೀ ಇತ್ತನೆ ನಾಟ್ಕಲ್ ವಾಂದ ನಾಟ್ಕಲೇ ಕುರಿತು ನೀ ಯೋಚಿಸುತ್ತಿಕೊಂಡಿರಕಾದೆ ನೀನು ಇಷ್ಟು ದಿನ ಕಾಲ ಜೀವಿಸಿದಂತ ದಿನಗಳ ಕುರಿತಾಗಿ ನೀನು ಯೋಚಿಸಬೇಡ ನೀ ಎಪ್ಪಡಿಯೋ ವಾಂದ ಬಂದಿದ್ದಾಯ ನೀನು ಹೇಗೋ ಜೀವಿಸಿ ಬಂದುಬಿಟ್ಟೆ ಆಂಡವರು ಉನ್ನುಡಿ ಮೊರೆಯೆ ಕೇಳಕವೆಂಡೆಂದ್ರಾ ದೇವರು ನಿನ್ನ ಮೊರೆಯನ್ನು ಕೇಳಬೇಕಾದರೆ ದೇವನುಡಿ ಜಪತೆ ಕೇಳಕವೆಂಡೆಂದ್ರಾ ದೇವರು ನಿನ್ನ ಪ್ರಾರ್ಥನೆ ಕೇಳಬೇಕಾದರೆ ಹೊರಗರ ಆಪತ್ತಲಿಂದ ಅವರು ತಪ್ಪಿಕವೆಂಡೆಂದ್ರಾ ಬರಬೇಕು ಬರುವಂತ ಆಪತ್ತುಗಳಿಂದ ದೇವರನ್ನು ತಪ್ಪಿಸಬೇಕಾದರೆ ಅವರೇ ನೋಕಿ ನಿ ಮೊರೆಯಿಡವೆಂಡು ಆತನನ್ನು ನೋಡಿ ನಿನ್ನ ಮೊರೆಯಿಡಬೇಕು ವೇದಂ ಸೊಲ್ಗಿರದು ಸತ್ಯವೇದ ವಾಕ್ಯ ಹೇಳುತ್ತದೆ ಎನಕ್ಕೆ ಒತ್ತಾಸೆ ವರುಂ ಪರ್ವತಗಳಕ್ಕೆ ನೇರಾಗ ಎನ್ ಕಣ್ಣುಗಳೆ ಏರಿಡುಕರೇನ್ ಎಂದು ಚೊಲ್ಲಿ ದಾವಿದನ್ ಸೊಲ್ಗಿರಾನ್ ನನಗೆ ಸಹಾಯ ಬರತಕ್ಕಂತ ಪರ್ವತಗಳನ್ನು ನೋಡಿ ನಾನು ಬೇಡುತ್ತೇನೆ ಎಂಬುದಾಗಿ ಅರಸನಾದ ದಾವಿದನು ಹೇಳ್ತಾನೆ ಉನಕ್ಕೆ ಒತ್ತಾಸೆ ವರುಗರ ಪರ್ವತತೆ ನೋಕಿ ನಿ ಪಾರ್ಕ ವೆಂಡು ನನಗೆ ಸಹಾಯ ಬರತಕ್ಕಂತ ಪರ್ವತವನ್ನು ನೋಡಿ ನಾವು ಕೂಗಬೇಕು ಅದುದಾನ್ ಸಂಗೀತಂ 91 ಆಂ ಅಧಿಕಾರಂ 15 ಆಂ ವಚನಂ ಸೊಲ್ಗಿರದು ಕೀರ್ತನೆಗಳು 91ನೇ ಅಧ್ಯಾಯದ 15ನೇ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಅವನು ನನಗೆ ಮೊರೆಯಿಡುವಾಗ ಸದುತ್ರವನ್ನು ದಯಪಾಲಿಸುವೆನು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು இங்க பாருங்க அந்த வசனம் என்ன சொல்கிறது இல்லை நோடி தேவர வாக்கியம் என்ன சொல்லுது அவன் என்னை நோக்கி கூப்பிடுவான் அவன் எனக்கு மொரையிடுவாக நான் அவனுக்கு மறு உத்தரவு அருள் செய்வேன் நான் அவனுக்கு சது உத்தரவன்னு தயபாலிசுவேன் நீ கூப்பிடாதபடிக்கு அவர் பதில் கொடுக்க மாட்டார் ನೀನು ಕರೆಯದೆ ಆತನ ಸದುತ್ರವನ್ನು ನಿನಗೆ ದಯಪಾಲಿಸೋದಿಲ್ಲ ಸಿಲ ನೇರಂಗಳಿಲ್ಲ ನಾವು ಜಪಿಕವೇ ಮಾಟೋ ಆಂಡ್ರು ನಮಗೆ ಬದಲ್ ತರುವಾರ ಬದಲ್ ತರುವಾರ ಎಂದು ಸೊಲ್ಲಿ ಸೊಲ್ಲಿ ಕೊಂಡಿರುಪೋ ಕೆಲವೊಮ್ಮೆ ನಾವು ಪ್ರಾರ್ಥಿಸೋದೇ ಇಲ್ಲ ದೇವರು ನನಗೆ ಸದುತ್ರವನ್ನು ಕೊಡ್ತಾನೆ ಎಂಬುದಾಗಿ ನಾವು ಯೋಚಿಸುತ್ತಲೇ ಇರ್ತೇವೆ ಅದು ತವರಾನ ಕಾರ್ಯಗಳು ಅದು ತಪ್ಪಾದ ಕಾರ್ಯ ಕ್ರಿಸ್ತವ ಪಿಳ್ಳೆಗಳು ನಮ್ಮ ದೇವರ ಸನ್ನಿಧಾನದಲ್ಲಿ ಕೇಳ್ಕೊಂಡೋದನ ಅವರು ನಮಗೆ ಬದಲ್ ಕೊಡುಕರ ದೇವನಾಗಿರಕರ ಕ್ರೈಸ್ತ ಮಕ್ಕಳು ದೇವರ ಸಮ್ಮುಖದಲ್ಲಿ ನಾವು ಬೇಡುವಾಗಲೇ ದೇವರು ಸದುತ್ರವನ್ನು ದಯಪಾಲಿಸುವಂತವನಾಗಿದ್ದಾನೆ ಅವರುಗಳು ಮಾತ್ರವಲ್ಲ ಯಾರೇ ಯೇಸು ಸ್ವಾಮಿ ನಾಮತ್ತೈ ಸೊಳ್ಳಿ ಕೂಪಿಡುಗರಾಗಲೋ ಅವರಿಗೆ ಎಲ್ಲಾರ್ಕೂ ಅವರು ಬದಲ್ ಕೊಡುಕರ ದೇವನಾ ಇರಕರ ಅವರಿಗೆ ಮಾತ್ರ ಅಲ್ಲ ಯೇಸು ಸ್ವಾಮಿ ಹೆಸರನ್ನು ಹೇಳಿ ಬೇಡುವಂತ ಪ್ರತಿಯೊಬ್ಬರಿಗೂ ಆತನ ಸದುತ್ರವನ್ನು ದಯಪಾಲಿಸುವನಾಗಿದ್ದಾನೆ ಹಿಂಗ ಪಾರುಗ ಅವನ ಏನೇ ನೋಕಿ ಕೂಪಿಡುವಾನ್ ನಾನು ಅವನಕ್ಕೆ ಮರು ಉತ್ತರವು ಅರುಳು ಸೈವೇನ್ ಎಂದು ಚೊಲ್ಲಿ ನೋಡಿರಿ ಅವನು ನನ್ನನ್ನು ನೋಡಿ ಮೊರೆಯಿಡುವಾಗ ನಾನು ಸದುತ್ವ ದಯಪಾಲಿಸುವೆನು ಪ್ರಿಯಮಾನವರ್ಗಳೇ ಪ್ರೀತಿ ಉಳ್ಳವರೇ ಕೊಳಂದ ಅಂದಾದಾನ್ ಕೊಳಂದಿಕ್ಕೆ ಪಾಲ್ ಕೆಡಿಕೋ ಮಗು ಅತ್ತಾಗಲೇ ಮಗುವಿಗೆ ಹಾಲು ದೊರೆಯುತ್ತದೆ ಉನಕ್ಕೆ ಎದನಾ ತೇವೆ ಅಂದಾದಾನ್ ನೀ ಕೂಪಿಟ್ಟಾದಾನ್ ಉನಕ್ಕೆ ಎದಾದ ಕೆಡಿಕೋ ನಿನಗೆ ಏನಾದರೂ ಅವಶ್ಯಕತೆ ಇರುವಾಗ ನೀನು ಕೇಳುವಾಗ ಮಾತ್ರವೇ ಅದು ದೊರೆಯುತ್ತದೆ ನೀ ದೇವನ ಸನ್ನಿಧಾನದಲ್ಲಿ ಕೇಳ್ಕೊಂಬೋದು ದೇವನ ಏನಪ್ಪ ಅಂತ ವಿನ್ನಪತೆ ಕೇಟ ಅವರು ಉನಕ್ಕೆ ಬದಲ್ ಕೊಡುಕರ ದೇವನಾ ಇರ್ತಾರೆ ನೀನು ದೇವರ ಸಾನಿಧ್ಯದಲ್ಲಿ ಬೇಡಿಕೊಳ್ಳುವಾಗ ದೇವರಿನ ವಿಘ್ನ ಭಿನ್ನಹವನ್ನು ಕೇಳಿ ನಿನಗೆ ದಯಪಾಲಿಸುತ್ತಾನೆ ಬಾರಂಗ ಅಂತ ವಚನ ಇನ್ನೊಂದು ಸೊಲ್ಗಿರದೆ ದೇವರ ವಾಕ್ಯ ಇನ್ನು ಮುಂದಿನ ವಾಚನದಲ್ಲಿ ನೋಡಿರಿ ಆಪತ್ತಿಲೆ ನಾನು ಅವನೋಡು ಇರಂದು ಅವನೇ ತಪ್ಪಿಪ್ಪೇನ್ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು இங்க பாருங்க ஆபத்து வந்தப்போ அவர் என்ன பண்றாரா உன்னோட கூட இருந்து உனக்கு அவர் என்ன பண்றார் அந்த ஆபத்துல இருந்து விடுவிக்கிறார் இக்கட்டாதந்த சமயத்திலே அங்க ஆபத்து நீங்க சம்பவிச்சந்த சந்தர்ப்பத்தில் ஆத்துன ஜொதையாகிದ್ದು ஆத்து நின்னு விடுஸ்தானே பிரியமானவர்களே பிரீத்தி உள்ளவரே நீ கூப்பிடாதபடிக்கு உன் விண்ணப்பத்தை கேட்க முடியாது நீனு கூகதே ஆத்து நின்ன பின்னஹவனை கேளோதக்க சாத்தியவில்ல நீ தேவனுடைய சன்னிதானத்துல ஜெபிக்காத முடிக்க அவர் உன்னோட கூட இருக்க முடியாது நீனு பிரார்த்திசதே ஆத்து நின்ன சங்கடவாக இருக்கதக்க சாத்தியவில்ல என சங்கீதம் 91 ஆம் அதிகாரம் 1 ஆம் வசனத்துல இருந்து நீங்க 14 ஆம் வசனம் வரைக்கும் படித்து பாக்கும்போது நீ கீர்த்தனை 91 ஆம் அத்தியாயத முதல் ವಚನದಿಂದ 16ನೇ ವಾಕ್ಯದವರೆಗೂ ಓದಿ ಗಮನಿಸುವಾಗ ಬಾರಂಗ ಅರುಮಿಯಾ ಅಂತ ವಚನ ಸೊಲ್ಲಿರುತ್ತದೆ ಅಲ್ಲಿ ಬಹಳ ಸ್ಪಷ್ಟವಾಗಿ ವಾಕ್ಯ ಹೇಳಲ್ಪಟ್ಟಿದೆ ಆ 15ನೇ ವಚನ ಏನು ಸೊಲ್ಲಿರುತ್ತದೆ 15ನೇ ವಾಕ್ಯ ಹೇಳಲ್ಪಟ್ಟಿದೆ ನೀ ಕೂಪಿಟ್ಟದಾಂಪ ನಾನು ಅದಲ್ಲ ಅವನಿಗೆ ಸೈವೆ ನೀನು ನನಗೆ ಮೊರೆಯಿಡುವಾಗ ಮಾತ್ರವೇ ನಾನು ಇದೆಲ್ಲವನ್ನು ಮಾಡುತ್ತೇನೆ ಪ್ರಿಯಮಾನವರೇ ಪ್ರೀತಿ ಉಳ್ಳವರೇ ಇಂತ ಕಾಲವೇಳಿಲೆ ಈ ಬೆಳೆನ ಜಾವ ನೀ ಎಳುಂದೊಣ್ಣ ದೇವನನ್ನು ನೋಕಿ ಬಾರಂಗ
ಎದ್ದಿದ ತಕ್ಷಣ ದೇವರನ್ನು ದೃಷ್ಟಿಸಿ ನೋಡಿ ನಿಮಗೆ ಒತ್ತಾಸೆ ಬರ ಪರ್ವತವನ್ನು ನೋಕಿ ಪಾರಂಗ ನಿಮಗೆ ಸಹಾಯ ಬರತಕ್ಕಂತ ಪರ್ವತವನ್ನು ದೃಷ್ಟಿಸಿ ನೋಡು ನಿಮಗೆ ಆಪತ್ತು ಬರುವುದು ಅವರು ಅದರಿಂದ ಉನ್ನೈ ತಪ್ಪಿಪ್ಪ ನಿಮಗೆ ಆಪತ್ತುಗಳು ಸಂಭವಿಸುವಾಗ ಅದರಿಂದ ದೇವರು ತಪ್ಪಿಸಿ ಕಾಯತಾನೆ ಅಂತ ನಂಬಿಕೆಯೊಳಗೆ ನೀ ಜಪಿಕಂಬೋದು ಆ ನಂಬಿಕೆಯಿಂದ ನೀನು ಪ್ರಾರ್ಥಿಸುವಾಗ ದೇವನು ಉನ್ನೈ ಆಶೀರ್ವದಿಕರವರಾಗಿರ್ತಾನೆ ದೇವರು ನಿನ್ನನ್ನು ಆಶೀರ್ವಿಸುವಂತವನಾಗಿದ್ದಾನೆ ನಮ್ಮ ಕಣ್ಣುಗಳ ಮುಂದೆ ಜಪಿಕಲಮ್ಮ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಅನ್ಬಿನ್ ತೌಪನೆಯುಮೆ ನಂಡಿಯೋಡು ತುದಿಕರೆ ಸ್ವಾಮಿ ಪ್ರೀತಿಯುಳ್ಳ ತಂದೆಯೇ वर्ष प्रार्थिते ಅಂದವರೇ ನೀರ್ ಅದ್ಭುತಗಳನ್ನು ಸೇಯೋ ದೇವರೇ ನೀ ಅದ್ಭುತಗಳನ್ನು ಮಾಡು ಇವರ ವಾಳ್ಕಲಿ ನೀ ಅದ್ಭುತಗಳನ್ನು ಸೇಯೋ ಮಾಡು ಇವರ ಜೀವಿತಗಳಲ್ಲಿ ಅದ್ಭುತ ಮಾಡು ಅದು ಯೇಸುವಿನ ನಾಮತನ ನಡಕಟ್ಟು ಮಾಡುವರೇ ಅದು ಯೇಸುಕ್ರಿಸ್ತನ ನಾಮದಲ್ಲಿ ನಡೆಯಲಿ ಎನ್ನಡೆ ಜಪತೆ ಕೇಳು ಅಂತ ಉಪನೆ ನನ್ನ ಪ್ರಾರ್ಥನೆ ಕೇಳು ತಂದೆ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ತನ್ನ ಆಶೀರ್ವಾದ